ಎಸ್ ಇನ್ನು ಮುಂದೆ ಹೋಗೋಣ. ಸೊ ಮೈಸೂರಲ್ಲಿ ಒಂದು ಘಟನೆ ಆಗಿದೆ, ಸಫಾರಿ ವಾಹನಗಳ ಮೇಲೆ ದಾಳಿ ನಡೆಸೋದಕ್ಕೆ ಮುಂದಾದ ಘಟನೆ. ಆನೆಗಳು ನಾಗರಹೊಳೆ ಅರಣ್ಯದಲ್ಲಿ ನಡೆದಿದೆ. ಹುಣಸೂರು ತಾಲೂಕಿನ ನಾಗರಹೊಳೆ ಅರಣ್ಯ ಪ್ರದೇಶದ ಕುಟ್ಟ ರಸ್ತೆಯಲ್ಲಿ ಈ ಘಟನೆ ನಡೆದಿದ್ದು, ಸಫಾರಿಗೆ ತೆರಳಿದ್ದ ಪ್ರವಾಸಿಗರ ಕ್ಯಾಮೆರಾದಲ್ಲಿ ಈ ದೃಶ್ಯ ಸೆರೆಯಾಗಿದೆ. ಮೊದಲಿಗೆ ಖಾಸಗಿ ವಾಹನ ನೋಡಿ ಓಡಿ ಬಂದ ಆನೆ ನಂತರ ಸಫಾರಿ ವಾಹನದ ಮೇಲೆ ದಾಳಿಗೆ ಮುಂದಾಗಿತ್ತು. ಬಳಿಕ ಇದರಲ್ಲಿ ಮತ್ತೊಂದು ಸಫಾರಿ ವಾಹನ ಇರ್ತಾ ಇತ್ತು, ಆ ಮತ್ತೆ ಅಲ್ಲಿ ಇನ್ನೊಂದು ಸಫಾರಿ ವಾಹನದ ಬಳಿಗೂ ಕೂಡ ಓಡೋಗಿದೆ. ವಾಹನವನ್ನು ಹಿಮ್ಮುಖವಾಗಿ ಚಲಿಸಿದ ಬಳಿಕ ಆನೆ ವಾಪಸ್ ಹೋಗಿದೆ. ಸಹಜವಾಗಿ ಸಾಕಷ್ಟು ಕಡೆ ಈ ಥರ ಆಗ್ತಾಯಿರುತ್ತೆ. ಬಂದರ್ಗಡದಲ್ಲಿ ಆಗ್ತಾಯಿತ್ತು, ನಾಗರಹೊಳೆಯಲ್ಲಿ ಕೂಡ ಆಗಾಗಿ ಈ ಥರ ಘಟನೆ ಆಗ್ತಾಯಿರುತ್ತೆ. ನಾವು ಸಫಾರಿಗೆ ಹೋದಾಗ ಕೇರ್ಫುಲ್ ಆಗಿರಬೇಕು. ಸೊ ಆನೆಗಳು ಅಡ್ಡ ಆನೆಗಳು ನೋಡಬೇಕು, ಪ್ರಾಣಿಗಳು ನೋಡಬೇಕು ಅನ್ನೋದು ಎಲ್ಲರಿಗೂ ಕೂಡ ಆಸೆ ಇರುತ್ತೆ. ಬಟ್ ಏನು ತೊಂದರೆ ಆಗಬಾರ್ದು. ಬಟ್ ಈ ಥರ ಒಂದು ವರದಿ ಬಂದಿದೆ, ಬಟ್ ಏನು ತೊಂದರೆ ಆಗಿಲ್ಲ. ವಾಪಸ್ ಹಿಂದ್ಗಡೆ ಹೋಗಿದ್ದಾರೆ ವೆಹಿಕಲ್ಸು, ವಾಹನ ಹಿಂದೆ ಹೋಗಿದ್ದಕ್ಕೆ ಆನೆಗಳು ಮತ್ತೆ ವಾಪಸ್ ಅಲ್ಲಿಂದ ಹೋಗಿದ್ದಾವೆ.